ನಾವು ಬಿಡುಗಡೆ ಮಾಡಿಲ್ಲ ಅವರು ಬಿಡುಗಡೆ ಮಾಡಿಕೊಟ್ರು ಜನರು ನೀವು ತೋರಿಸಿ ಅಂದ್ರೆ ತೋರಿಸಿದೀವಿ ಅಷ್ಟೇ ನಿಮ್ ಯೂಟ್ಯೂಬ್ ನಲ್ಲಿ ಇದೆ ಸ್ವಾಮೀಜಿಯವರು ಇದಂತ ಬಿಡುಗಡೆ ಮಾಡಿ ಕಣರಿ ಶ್ರೀಗಳ ಕೈಗೆ ಕೊಟ್ಟದ್ದು ಯೂಟ್ಯೂಬ್ ನಲ್ಲಿ ನೋಡ್ಬೋದು ಅವರೇ ಬಿಡುಗಡೆ ಮಾಡಿ ಅವರು ಬಿಸಿಲಿನ ತಾಪ ಇರೋದ್ರಿಂದ ಹೆಚ್ಚು ಕಾಲ ಬಿಸಿಲಿನಲ್ಲಿ ಬರೋದು ಒಳ್ಳೇದಲ್ಲ ಅಂತ ವೈದ್ಯರು ಸಲಹೆ ಕೇಳೋದ್ರಿಂದ ಪೂಜ್ಯರ ವಿಶ್ರಾಂತಿಯಲ್ಲಿರೋದ್ರಿಂದ ಈ ಕೃತಿಗಳನ್ನ ಇವತ್ತು ಸಾಂಕೇತಿಕವಾಗಿ ಪೂಜ್ಯರ ಹಸ್ತದ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿಸಿ ಕೊಡ್ತಾ ಇದೆ ಇನ್ನು ಕೆಲವು ದಿವಸಗಳಲ್ಲಿ ಎಲ್ಲರಿಗೂ ಲಭ್ಯ ಆಗಿದೆ ಮಲ್ಲಯ್ಯ ಸ್ವಾಮಿ ಹೇಳ್ದಂಗೆ ಮಲ್ಲಿಕಾರ್ಜುನ ಸ್ವಾಮಿ ಹೇಳ್ದೊಂದು ಮಾತು ನಿಂತಿರಲಿ ಇದು ಓದೋರ್ಗೆಲ್ಲರೂ ಅರ್ಥ ಆಗಲ್ಲ ಅರ್ಥ ಆಗ್ಲಿಕ್ಕೆ ಆಗೋದೂ ಇಲ್ಲ ಎಷ್ಟು ಅಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಮನೇಲಿಟ್ರೆ ಯಾರು ಓದೋರು ಒಂದ್ ದಿವಸ ಬರ್ತಾರೆ ಯಾರು ಓದದೆ ಇದ್ರು ಕೂಡ ನಿಮ್ ಮನೆಗೆ ಯಾರು ಅತಿಥಿಗಳು ಬರ್ತಾರಲ್ಲ ಸಿದ್ದೇಶ್ವರ ಸ್ವಾಮಿಗಳು ಅಪರೂಪವಾದ ಗ್ರಂಥ ನಿಮ್ ಮನೇಲಿದೆ ಅಂತ ಹೇಳಿ ನಿಮ್ ಮನೆಗೆ ಹೋಗೋ ತನಕ ಅವ್ರು ನಿಮ್ ಮನೆಯಲ್ಲಿ ಹೊಗಳ್ತಾ ಹೋಗ್ತಾರೆ ಅಂತ ಕೆಲಸವನ್ನ ನೀವು ಮಾಡಿ ಹಾಗೆ ಅಂತ ಹೇಳಿ ಈ ಜ್ಞಾನ ಗಂಗೆಯ ಸಮಗ್ರ ಸಂಪುಟಗಳ ಕೆಲಸ ನಿರಂತರವಾಗಿ ನಡೆಯಲಿ ಹಾಗೆ ಅಂತೇಳಿ ಹಾಗೆ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಅಲ್ಲಮ್ಮ ವಚನಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ವ್ಯಾಖ್ಯಾನ ಮಾಡೋದಷ್ಟೇ ಅಲ್ಲ ಅದಷ್ಟನ್ನು ಕೂಡ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ ಅದೆಲ್ಲ ಅದವಾದಾಗಿ ಇನ್ನು ಕೆಲವು ದಿವಸಗಳಲ್ಲಿ ಅದು ಕೂಡ ಬಿಡುಗಡೆ ಆಗಲಿದೆ ಯಾರು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಕ್ಲಿಷ್ಟಕರವಾದ ಅಲ್ಲಮನ ವಚನಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ಮಾತ್ರ ಸಾಧ್ಯ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡ್ಲಿಕ್ಕೆ ಯಾರಾದರೂ ಸಾಧ್ಯ ಅಂದ್ರೆ ಅದು ಒಬ್ಬರಿಗೆ ಸಾಧ್ಯ ಅದೆರಡು ಆಗಿದೆ ಅದು ಆದ ನಂತರ ಅದನ್ನ ಸಹೃದಯರಿಗೆ ಕೊಡುವಂತಹ ಪ್ರಯತ್ನ ಮಾಡುತ್ತೆ ಹಾಗೆ ಅಂತ ಹೇಳಿ ನಿಮ್ಗೆಲ್ಲ ಭಗವಂತನ ಪೂಜ್ಯರುಗಳ ಆಶೀರ್ವಾದ ಇರಲಿ ಅಂತ ಹರಿಸಿ ಎರಡು ಮಾತು ಪೂಜ್ಯರ ಪಾದಗಳಲ್ಲಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಈಗ ತಮಗ ಬುದ್ಧಿಯವರು ಈಗ ಹೇಳ್ದಂಗ ದರ್ಶನ ಆನ್ಲೈನ್ ಮಾಡಿಸ್ತೀವಿ ನಾನು ಇನ್ನೇ ಹೇಳಿದ್ದೆ ಎರಡು ಹೊತ್ತು ಆನ್ಲೈನ್ ಮಾಡಿಸ್ತೇನೆ ನಿಮ್ ಕೈ ಮುಗಿತೀನಿ ಕರಬದ್ದ ಪ್ರಾರ್ಥನೆ ಮಾಡ್ತೀನಿ ಬರಾಕ್ ಹೋಗ್ಬಾಡ್ರು ತ್ರಾಸ್ ಮಾಡ್ಕೊಳಕ್ ಹೋಗ್ಬೇಡ್ರು ಅಂತ ಹೇಳಿದ್ರಿ ಏನ್ ಕೈಯ ಕಟ್ಟಿ ಕೊಟ್ಟು ಹೇಳಿದ್ರು ಸಹಿತ ಮತ್ತೆ ಎಲ್ಲರೂ ಕೇಳಿ ಬಂದವ್ರದಿರಿ ಐದ್ರಾಗ ಏನ್ ಹಂಗ ಬಂದವ್ರ ಇಲ್ಲ ಮತ್ತೆ ಎಲ್ಲ ಕೇಳಿರಿ ನಿನ್ನೆ ನೋಡಿರಿ ನಾಳೆಗೆ ಆನ್ಲೈನ್ ದರ್ಶನ ಮಾಡಿಸ್ತೀವಿ ಅಂತ ಹೇಳ್ಯಾರ ಕೇಳಿದ್ ಮತ್ತೆ ಬಂದಿರ್ಪ ನೀವು ನಿಮ್ಮಂತ ಯಾಟ್ರ ನನಗೂ ಇಲ್ಲಿ ಕಂಡೇ ಇಲ್ಲ ಅದಕ್ಕ ಆನ್ಲೈನ್ ಆಕತಿ ಆಮ್ಯಾಗ ಇದು ಅಲ್ದ ನಮ್ಮ ಅತ್ಯಂತ ಪ್ರೀತಿಯ ಬಂಧುಗಳಾದಂತವ್ರು ಕೆಲವರು ಕೆಲವೊಂದು ಸುಳ್ಳು ಸುದ್ದಿಗಳನ್ನ ಈ ವಾಟ್ಸ್ಆ್ಯಪ್ನಾಗ ಅಥವಾ ಮತ್ತೆ ಅದ್ರೊಳಗ ಹಾಕಿ ಏನೇನೋ ಹಬ್ಬಿಸ್ತಿರ್ತಾರ ಅದಕ್ಕಾಗಿ ನಮಗ್ ಬಾಳ ಫೋನ್ ಬರ್ತಾವ ಹಂಗಾತನ್ರಿ ಅಬ್ದವ್ರ ಹಿಂಗಾತನ್ರಿ ಅದ್ದವ್ರ ಆಯ್ತಪ್ಪ ಅವ್ರ ಮನೆ ಕಲ್ಯಾಣ ಆಗ್ಲಿ ಹೇಳ್ದವ್ರದ್ದು ಕೇಳ್ದವ್ರದ್ದು ಎಲ್ಲರದು ಯಾರು ಹಾಗೇನು ಆಗಿಲ್ಲ ಮತ್ತ ಹಂಗಿತ್ತಂದ್ರೆ ನಾವ್ ಇಲ್ಲಿ ಬರ್ತಿದ್ದೀವನ ಎಷ್ಟ್ ಚಂದಾಗ ನಕ್ಕೊಂತ ಮಾತಾಡ್ತಿದ್ದೀವ ನಿಮ್ ಮುಂದೆ ಎಷ್ಟರ ವಿಶ್ವಾಸ ಇರ್ಬೇಕಲ್ಲ ಅವ್ರು ಆದ್ರೂ ಆಯ್ತಪ್ಪ ಅವ್ರದ್ದು ಕಲ್ಯಾಣ ಆಗ್ಲಿ ಯಾರು ಹಿಂಗೆ ಸುಳ್ಳು ಸುದ್ದಿ ಹಬ್ಬಿಸ್ಕೊಂತ ಅಡ್ಡಾಡ್ತಾರ ದೇವ್ರ ಅವ್ರಿಗೆ ಕಲ್ಯಾಣ ಮಾಡ್ಲಿ ನೀವು ಅವ್ರಿಗೆ ಆಶೀರ್ವಾದ ಮಾಡ್ರಿ ಅದಕ್ಕೆ ಅದ್ರ ಮ್ಯಾಗ ಯಾರು ವಿಶ್ವಾಸ ಇಡಕ್ ಹೋಗ್ಬೇಡ್ರಿ ನಾವು ನಿಮ್ಗೆ ಹೇಳಿ ದಿವ್ಸಕ್ಕೆ ಎರಡು ಹೊತ್ತು ದರ್ಶನ ಮಾಡಿಸ್ತೀವಿ ಅಂದ್ರೆ ಮಾಡಿಸತ್ತೀವಿ ಆದ್ರೆ ಆನ್ಲೈನ್ ಹಲವು ಮಾತೇನು ನೀನು ಒಲಿದು ಪಾದ ಬನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪೂಜ್ಯ ಮಲ್ಲಿಕಾರ್ಜುನ ಮಹರ್ಷಿಗಳನ್ನ ಸ್ಮರಣೆ ಮಾಡಿಕೊಂಡು ಮಾತನಾಡುವ ಮಹಾದೇವರು ಜ್ಞಾನಯೋಗಿಗಳಾದ ಪೂಜ್ಯ ಅಪ್ಪಗಳ ಶ್ರೀಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಜ್ಞಾನಯೋಗ ಸಂಪುಟ ಒಂದನೆಯ ಸಂಪುಟ ಇದರಲ್ಲಿ ಈಶಾ ವಾಶ ಉಪನಿಷತ್ತು ಕೇನೋಪನಿಷತ್ತು ಕಠೋಪನಿಷತ್ತು ಈ ಗ್ರಂಥ ಮೊದಲೇ ಸಂಪುಟ ಇವತ್ತ ಸುತ್ತೂರು ಜಗದ್ಗುರುಗಳಿಂದ ಹಾಗೂ ಕಣೇರಿ ಮಠದ ಜಗದ್ಗುರು ಹಸ್ತದಿಂದ ಇದು ಲೋಪಾರ್ಪಣೆಗೊಂಡಿದೆ ಇವತ್ತು ನಮ್ಮೆಲ್ಲರಿಗೆ ಈ ಗ್ರಂಥವನ್ನ ಲೋಪಾರ್ಪಣೆ ಮಾಡಿದಂತ ಪೂಜ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಇದರ ಜೊತೆಗೆ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು ತಮ್ಮ ಬದುಕಿನುದ್ದಕ್ಕೂ ಜ್ಞಾನ ಜಪಯಜ್ಞ ಮತ್ತು ಜ್ಞಾನಯಜ್ಞ ಮತ್ತು ಅನ್ನದಾನವನ್ನು ನಿರಂತರ ನಡೆಸಿ
ಅನೇಕ ಸನ್ಯಾಸಿಗಳನ್ನ ಸಾವಿರಾರು ನೂರಾರು ಮಂದಿ ಸನ್ಯಾಸನ ತಯಾರು ಮಾಡಿ ಅದರಲ್ಲಿ ಅಗ್ರಗಣ್ಯರಾಗಿರುವಂತ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ನಮಗಿಲ್ಲಿ ಕೊಟ್ಟು ಹೋದ್ರು. ಸಿದ್ದೇಶ್ವರ ಅಪ್ಪಾಜಿ ಅವರು 50-60 ವರ್ಷಗಳ ಕಾಲ ನಮಗೆ ಜ್ಞಾನವನ್ನ ನೀಡ್ಕೋತ ಬಂದು ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಹೋಗಿ ಎಲ್ಲರ ಮನೆ ಮಾತಾಗಿ ನಮಗೆ ಜ್ಞಾನವನ್ನು ಕೊಟ್ಟರು. ಮಲ್ಲಿಕಾರ್ಜುನ ಕೋಳಿ ಯಾವ ರೀತಿ ನಮಗೆ ಒಬ್ಬ ಜ್ಞಾನಿಯನ್ನು ಕೊಟ್ಟು ಹೋದ್ರು, ಹಾಗೆ ಸಿದ್ದೇಶ್ವರ ಅಪ್ಪಾಜಿ ಅವರು ಈ ಗ್ರಂಥ ರೂಪವನ್ನು ನಮ್ಮ ಕೈಗೆ ಕೊಟ್ಟು ಹೋಗಿದ್ದಾರೆ. ಇದರ ನಾವು ಇಬ್ಬರು ಅದೇವೆ ಅನ್ನಂತ ಮಾತನ್ನ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರ ನಮಗನ್ನ ಈ ಪುಸ್ತಕದ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ ಕೊಡ್ತಾರ. ಈ ಸಂದೇಶ ನಮ್ಮೆಲ್ಲರ ಮನೆಯಲ್ಲಿ ಈ ಎರಡು ಗ್ರಂಥಗಳು ನಮ್ಮ ಮನೆಯಲ್ಲಿದ್ರೆ ಅವು ಪೂಜ್ಯ ಗುರುದೇವರ ಮನೆಗೆ ಅವತ್ತು ಇದ್ದಾರೆ ಅನ್ನಂತ ಭಾವನೆ ನಮ್ಮದಾಗಬೇಕು ಅನ್ನಂತ ಒಂದು ಮಾತನ್ನು ಹೇಳುತ್ತಾ ಅಪ್ಪವರು ನಮ್ಮ ಕಣ್ಣೀರಪ್ಪ ಹೇಳದಂತೆ ಅಪ್ಪಗಳು ಆರಾಮದಾರ. ಯಾವುದು ಸುಳ್ಳು ಸುದ್ದಿ ನಾವು ಹೇಳ್ತೇವೆ, ಏನಾದರೂ ಆಯ್ತಂದ್ರ ಆಶ್ರಮದಿಂದ ನಿಮಗ ಪ್ರಕಟಣೆಯಲ್ಲಿ ಬರ್ತದ. ಅದಕ್ಕೆ ಅವ್ರ ಆರೋಗ್ಯ ಆಗಿರ್ಲಿ, ನಾನು ಮೊನ್ನೆ ಹೇಳಿದ್ದೆ ಅಪ್ಪಗಳು ಆರಾಮಾಗ್ಲಿ, ಅವರು ಮತ್ತೆ ಮಕರ ಸಂಕ್ರಮ ನಂತರ ಪ್ರವಚನ ಮಾಡೋಣ ಅಂತ ನಮ್ಗಂದಿದ್ರು, ಆಗ್ಲಿ ಅನ್ನಂತ ಮಾತನ್ನ ಹೇಳಿದಾರ. ಆ ಪ್ರವಚನವನ್ನು ನಾವು ನೀವೆಲ್ಲರ ಕೇಳುವಂತ ಭಾಗ್ಯ ಬರಲು ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳ ಮಾತಿಗೆ ವಿರಾಮ ಮಾಡ್ತೀವಿ. ಇವು 10ನೇ ತಾರೀಕಿನ ನಂತರ ನಿಮಗೆ ಮಾರಾಟಕ್ಕೆ ಸಿಗ್ತಾವ. ಇದ್ರದ್ದು 6 ಸಂಪುಟದ ಬೆಲೆ 6,000 ಇದೆ. 6,000 ಇದ್ರೂ ಕೂಡ ಅದು ಎಲ್ಲ ಪುಟ್ ಸಂಪುಟಗಳು 5,000 ರೂಪಾಯಿ ನಿಮಗೆ ಕೈ ಸಿಗ್ತಾವನ್ನಂತ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪೂಜ್ಯರಿಗೂ ಶರಣಾರ್ಥಿಗಳು ಮಾತಿಗೆ ವಿರಾಮ. ತಾವು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಹುಬ್ಬಳ್ಳಿ ಗೋಕುಲದ ಪ್ರವಚನ ಸೇವಾ ಸಮಿತಿಯವರು ಪ್ರಸಾದವನ್ನ ಮಾಡಿಸಿದ ನಿಮ್ಮೆಲ್ಲರಿಗೆ ಆ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ಆ ತಮ್ಮೆಲ್ಲರ ಮತ್ತು ವಿನಂತಿ ಮಾಡಿಕೊಂಡು ಹೋಗುವಾಗ ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಎಲ್ಲರಿಗೆ ಧನ್ಯವಾದಗಳು. ದಯವಿಟ್ಟು ಶಾಂತ ರೀತಿಯಿಂದ ಪ್ರಸಾದ ತಗೋಬೇಕಂತ ತಮ್ಮಲ್ಲಿ ಕಳಕಳಿ ಪ್ರಾರಂಭ. ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ಪೂಜ್ಯರಿಗೆ ಸದ್ಭಕ್ತರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಸರಿ ಡಬಲ್ ದಯವಿಟ್ಟು ಎಲ್ಲರೂ ಪ್ರಸಾದ ಹೋಗ್ರಿ. ಎಲ್ಲರೂ ಕ್ಯಾನ್ ರೀತಿಯಿಂದ ಒಬ್ಬರು ಹಿಂದೆ ಒಬ್ಬರು ಹೋಗಿ ಪ್ರಸಾದ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ ತಮ್ಮ ಮನೆಗೆ ಹೋಗ್ಬೇಕು. ಅಪ್ಪಾಜಿ ಅವ್ರದ್ದು ಕೇವಲ ಆನ್ಲೈನ್ ದರ್ಶನ ಮಾತ್ರ ಇರ್ತದೆ. ಆನ್ಲೈನ್ ನಲ್ಲಿ ತಾವು ಯೂಟ್ಯೂಬ್ ಓಪನ್ ಮಾಡ್ರಿ. ಓಪನ್ ಮಾಡಿ ಅದರಲ್ಲಿ ಜ್ಞಾನ ಯೋಗಾಕ್ಷರ ಅಂತ ಕ್ಲಿಕ್ ಮಾಡ್ರಿ. ಜ್ಞಾನ ಯೋಗಾಕ್ಷರ ಕ್ಲಿಕ್ ಮಾಡಿದ್ರೆ ಅಪ್ಪಾಜಿ ಅವ್ರದ್ದು ಲೈವ್ ದರ್ಶನ ಸಿಗತ್ತೆ. ದಯವಿಟ್ಟು ಅದರಲ್ಲಿ ನೋಡ್ಕೊಂಡು ಅಪ್ಪಾಜಿ ಅವರ ಆಶೀರ್ವಾದವನ್ನು ನೋಡಿ ತಾವೆಲ್ಲ ದಯವಿಟ್ಟು ಯಾರು ಕೇಳ್ಕೊಟ್ಟ ಎಲ್ಲ ದಯವಿಟ್ಟು ಪ್ರದರ್ಶನ ಹೋಗ್ಬೇಕು. ಎಲ್ಲರೂ ಹೋಗ್ಬೇಕು.